ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಇಸ್ ಸ್ವಪ್ನಾಸ್ ಟುಟೋರಿಯಲ್ ಸೊ ನೀವೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಫಸ್ಟ್ ಸ್ಯಾಮ್ ಬಿ ಕಾಮ್ನ ಇಂಗ್ಲೀಷ್ ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಸೊ ಈ ಒಂದು ಸಬ್ಜೆಕ್ಟ್ ಬಂದುಬಿಟ್ಟು ಎಸ್ ಸಿ ಪಿ ಸಿಲೆಬಸ್ ಆಗಿದೆ ಟು ತೌಸಂಡ್ ಟ್ವೆಂಟಿ 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 ಫೋರ್ ಸಿಲಬಸ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಸೊ ಆಲ್ರೆಡಿ ನಾನು ಟೂ ಚಾಪ್ಟರ್ಸ್ನ ಎಕ್ಸ್ಪ್ಲೈನ್ ಮಾಡಿ ಅಪ್ಲೋಡ್ ಮಾಡಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಸೊ ಇದು ಥರ್ಡ್ ಲೆಸನ್ ಆಗಿದೆ ಈ ಒಂದು ಲೆಸನ್ ನೇಮ್ ಏನು ಅಂದರೆ ಲೆಟರ್ ಟು ಗಾಡ್ ಅಂತ ಹೇಳಿ ಸೊ ಈ ಒಂದು ಲೆಸನ್ನ ಇನ್ ಡೀಟೇಲ್ ಆಗಿ ನಾವು ತಿಳಿತಾ ಹೋಗೋಣ ಈ ಒಂದು ವಿಡಿಯೋದಲ್ಲಿ ಓಕೆನಾ ಸೊ ಇಲ್ಲಿ ಲೆಟರ್ ಟು ಗಾಡ್ ಅನ್ನೋದನ್ನ ಯಾರು ಬರೆದಿರೋದು ಅಂದರೆ ಜಿ ಎಲ್ ಫ್ಲೂನ್ಸ್ ಅನ್ನೋರು ಈ ಒಂದು ಲೆಸನ್ ಅನ್ನೋದನ್ನ ಬರೆದಿದ್ದಾರೆ ಓಕೆನಾ ಇವ್ರು ಯಾರು ಅಂದರೆ ಇವರು ಮೆಕ್ಸಿಕನ್ ರೈಟರ್ ಆಗಿರ್ತಾರೆ ಈ ಒಂದು ಜಿ ಎಲ್ ಫ್ಲೂಯೆನ್ಸ್ ಅನ್ನೋರು ಮೆಕ್ಸಿಕನ್ ರೈಟರ್ ಆಗಿರ ಆಗಿರ್ತಾರೆ ಆ್ಯಂಡ್ ಇವರೇ ಈ ಒಂದು ಲೆಸನ್ ಅನ್ನೋದನ್ನ ಬರೆದಿರೋದು ಈ ಒಂದು ಲೆಟ ಈ ಒಂದು ಲೆಟರ್ ಟು ಗಾಡ್ ಅನ್ನೋ ಒಂದು ಲೆಸನ್ನ ಇನ್ನೊಬ್ಬ ವ್ಯಕ್ತಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಯಾರು ಅಂದರೆ ಇದನ್ನು ಯಾರು ಟ್ರಾನ್ಸ್ಲೇಟ್ ಮಾಡಿರೋದು ಅಂದರೆ ಡೊನಾಲ್ಡ್ ಎ ಯಾತ್ಸನ್ನೋರು ಈ ಒಂದು ಲೆಸನ್ನ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಓಕೆನಾ ಇವರು ಕೂಡ ಪ್ರೊಫೆಸರ್ ಆಫ್ ಸ್ಪ್ಯಾನಿಷ್ ಅಮೇರಿಕನ್ ಯೂನಿವರ್ಸಿಟಿಯಲ್ಲಿ ಇವರು ಪ್ರೊಫೆಸರ್ ಆಗಿರ್ತಾರೆ ಓಕೆನಾ ಮೆಕ್ಸಿಕನ್ ಯೂನಿವರ್ಸಿಟೀಲಿ ಇವರೊಂದು ಪ್ರೊಫೆಸರ್ ಆಗಿರ್ತಾರೆ ಸೊ ಇವರು ಟ್ರಾನ್ಸ್ಲೇಟ್ ಮಾಡಿರ್ತಾರೆ ಓಕೆನಾ ಸೊ ಇಲ್ಲಿ ನಾವು ಡೈರೆಕ್ಟಾಗಿ ಇವಾಗ ಲೆಸನ್ನ ಸ್ಟಾರ್ಟ್ ಮಾಡ್ತಾ ಹೋಗೋಣ ಓಕೆನಾ ಸೊ ಈ ಒಂದು ಲೆಸನ್ ಬಂದುಬಿಟ್ಟು ಒಬ್ರು ಫಾರ್ಮರ್ ಬೇಸಿಸ್ ಮೇಲೆ ಸೊ ಇಲ್ಲಿ ಒಬ್ಬ ಫಾರ್ಮರ್ ಇರ್ತಾರೆ ಓಕೆನಾ ಇವ್ರ ಏನು ಅಂದರೆ ಲೆಂಚೋಸ್ ಅಂತ ಹೇಳಿ ಒಬ್ಬರು ಫಾರ್ಮರ್ ಇರ್ತಾರೆ ಓಕೆ ಸೊ ಇವರು ಎಲ್ಲಿರ್ತಾರೆ ಅಂದರೆ ಒಂದು ಬೆಟ್ಟ ಬೆಟ್ಟದ ಮೇಲೆ ಇವ್ರ ಮನೆ ಇರುತ್ತೆ ಓಕೆನಾ ಆ ಬೆಟ್ಟ ತುಂಬ ಉದ್ದ ಅಂತಲೂ ಹೇಳೋಂಗಿಲ್ಲ ತುಂಬ ಅಂತಲೂ ಹೇಳೋಂಗಿಲ್ಲ ಮೀಡಿಯಮ್ ಸೈಜ್ ಬೆಟ್ಟ ಇರುತ್ತೆ ಆ ಬೆಟ್ಟದ ಮೇಲೆ ಇವರು ಒಂದು ಮನೆ ಇರುತ್ತೆ ಓಕೆನಾ ಇವ್ರ ಮನೆಯಿಂದ ಅವ್ರು ನಿಂತ್ಕೊಂಡು ನೋಡ್ದೆ ಅಂದರೆ ಅವರ ಫೀಲ್ಡ್ ಏನಿದೆ ಅಂದರೆ ಅವ್ರ ಜಮೀನು ನೀಟಾಗಿ ಕಾಣಿಸ್ತಿರುತ್ತೆ ಓಕೆನಾ ಅವ್ರು ಬಂದುಬಿಟ್ಟು ಜಮೀನಲ್ಲಿ ಕಾರ್ನ ಬೆಳೀತಿರ್ತಾರೆ ಅಂದರೆ ಜೋಳನ ಬೆಳೀತಿರ್ತಾರೆ ಸೊ ಆ ಒಂದು ಜಮೀನು ಬಂದುಬಿಟ್ಟು ಇವ್ರ ಮನೆಯಿಂದಲೇ ನೀಟಾಗಿ ಕಾಣಿಸ್ತಿರುತ್ತೆ ಬರೀ ಜಮೀನು ಮಾತ್ರ ಅಲ್ಲ ಅಕ್ಕಪಕ್ಕ ಇರುವಂಥ ಒಂದು ಹೊಲಗಳಾಗಿರ್ಬೋದು ಅಥವಾ ಅಲ್ಲೇ ಇರುವಂಥ ಒಂದು ನೀರಾಗಿರ್ಬೋದು ಎಲ್ಲನೂ ಕೂಡ ನೀಟಾಗಿ ಕಾಣಿಸ್ತಿರುತ್ತೆ ಸೊ ಇವರು ಇರು ಇವ್ರ ಮನೆ ಹೇಗಿತ್ತು ಅಂದರೆ ಅಲ್ಲಿರದಲ್ಲಿ ಅಂದರೆ ಅಲ್ಲಿ ಎಷ್ಟೊಂದು ಬೆಟ್ಟ ಇರುತ್ತಲ್ಲ ಆ ಬೆಟ್ಟದಲ್ಲಿ ಇವರು ಒಂದೇ ಮನೆ ಅಲ್ಲಿ ಸರೌಂಡಿಂಗ್ಸಲ್ಲಿರುತ್ತೆ ಓಕೆನಾ ಇವ್ರಿಗೆ ಯಾವ ರೀತಿ ಪರಿಸ್ಥಿತಿ ಇರುತ್ತೆ ಅಂದರೆ ಅವರು ಹಾಕಿರುವಂಥ ಒಂದು ಬೆಳೆ ಏನಿದೆ ಅದು ತುಂಬ ಚೆನ್ನಾಗಿ ಬರ್ತಿರುತ್ತೆ ಬಟ್ ಅದಕ್ಕೆ ನೀರು ಅನ್ನೋದು ಸ್ವಲ್ಪ ಸಾಲ್ಟೇಜ್ ಆಗಿರುತ್ತೆ ಅಕಸ್ಮಾತ್ ಭೂಮಿಗೆ ನೀರನ್ನೋದು ಪ್ರಾಪರಾಗಿ ಹಾಕಿದ್ರೆ ಅವ್ರಿಗೇನಾಗುತ್ತೆ ಅಂದರೆ ಪ್ರಾಫಿಟ್ ಅನ್ನೋದು ಜಾಸ್ತಿ ಆಗುತ್ತೆ ಓಕೆನಾ ಏನು ಇವಾಗ ಕಾರ್ನ್ ಫೀಲ್ಡನ್ನ ನಡೆಸ್ತಿದಾರೋ ಆ ಫೀಲ್ಡಲ್ಲಿ ಇವ್ರು ಹಾಕಿರುವಂಥ ಒಂದು ಅಮೌಂಟು ಜಾಸ್ತಿ ಆಗಬೇಕು ಅಂದರೆ ಅವ್ರಿಗೆ ಮಳೆ ಬೇಕು ಓಕೆನಾ ಸೊ ಇಲ್ಲಿ ಫಾರ್ಮರು ನೋಡ್ತಿರ್ತಾರೆ ಯಾವಾಗಲೂ ಕೂಡ ಅವರು ಮೋಡನೇ ಜಾಸ್ತಿ ನೋಡ್ತಿರ್ತಾರೆ ಯಾಕೆ ಅಂದರೆ ಇವಾಗೋ ಆವಾಗ ಮಳೆ ಬರ್ಬೋದು ಅಂತ ಹೇಳಿ ನೋಡ್ತಿರ್ತಾರೆ ಬಟ್ ಅವ್ರಿಗೆ ಆ ಒಂದು ಸೂಚನೆ ಇನ್ನೂ ಕಾಣಿಸ್ತಿರಲ್ಲ ಸೊ ಅವರು ತುಂಬ ಮಳೆಗೋಸ್ಕರ ತುಂಬಾ ತುಂಬ ಅವ್ರಿಗೆ ಹಂಬಲಿಸ್ತಿರ್ತಾರೆ ಓಕೆನಾ ಇವಾಗ ಯಾರೇ ಒಬ್ಬರು ರೈತ ರೈತರಾದ್ರೂ ಅಷ್ಟೇ ಅಲ್ವಾ ಅವ್ರಿಗೆ ಒಂದು ಬೆಳೆ ಏನಿದೆ ಅದು ನೀಟಾಗಿ ಬರಬೇಕು ಅಂದರೆ ಅದಕ್ಕೆ ಮಳೆನೇ ಜಾಸ್ತಿ ಮೀನ್ ಬೇಕಾಗಿರೋದು ಸೊ ಇವನ್ ನಾವು ಕೂಡ ರೈತರೇ ಆಗಿರೋ ರೀಸನ್ನಿಂದ ನಮಗೂ ಕೂಡ ಮಳೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದೇ ರೀತಿ ಇಲ್ಲಿರುವಂಥ ಒಂದು ಫಾರ್ಮರ್ ಕೂಡ ಮಳೆಗೋಸ್ಕರ ಕಾಯ್ತಿರ್ತಾರೆ ಅವ್ರು ಏನು ಮಾಡ್ತಾರೆ ಅಂದರೆ ಮಳೆಗೋಸ್ಕರ ಕಾಯ್ತಿರ್ತಾರಲ್ವ ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅವರು ಆಚೆ ಬಂದು ನೋಡ್ತಾರೆ ಸೊ ನೋಡಿದಾಗ ಅವ್ರಿಗೆ ಏನು ಅಂದರೆ ಓಕೆ ಅವರು ಪ್ರಿಡಿಕ್ಟ್ ಮಾಡ್ತಾರೆ ಫಾರ್ಮರ್ ಆಗಿರೋ ಲೆಂಚು ಅನ್ನೋರು ಪ್ರಿಡಿಕ್ಟ್ ಮಾಡ್ತಾರೆ ಏನು ಅಂದರೆ ಮೇ ಬಿ ಇವತ್ತು ಮಳೆ ಬರ್ಬೋದು ಅಂತ ಹೇಳಿ ಪ್ರಿಡಿಕ್ಟ್ ಮಾಡ್ತಾರೆ ಸೊ ಓಕೆನಾ ಅಲ್ಲಿ ಅವ್ರ ಮಕ್ಕಳೆಲ್ಲ ಒಂದು ಕಡೆ ಕೆಲಸ ಮಾಡ್ತಿರ್ತಾರೆ ಅಂದರೆ ಅವ್ರ ಹೆಂಡತಿ ಒಂದು ಕಡೆ ಕೆಲಸ ಮಾಡ್ತಿರ್ತಾರೆ ಮಕ್ಕಳೆಲ್ಲ ಕೆಲಸ ಮಾಡ್ತಿರ್ತಾರಲ್ಲ ಆಗ ಈ ಲೆಂಚು ಹೋಗಿಬಿಟ್ಟು ಅವ್ರ ಹೆಂಡ್ತಿಗೆ ಹೇಳ್ತಾರೆ ಏನು ಅಂದರೆ ಇವತ್ತು ಮೇ ಬಿ ಮಳೆ ಬರಬಹುದು ಅಂತ ಹೇಳಿ ಹೇಳ್ತಾರೆ ಸೊ ಆಯಿತು ಅಂದ್ಬಿಟ್ಟು ಅವರೆಲ್ಲ ಏನು ಮಾಡ್ತಾರೆ ಅಂದರೆ ಅವ್ರ ಹೆಂಡ್ತಿ ಹೋಗಿ ಡಿನ್ನರ್ ಪ್ರಿಪೇರ್ ಮಾಡೋಕೆ ಹೋಗ್ತಾರೆ ನೈಟ್ ಆಗುತ್ತೆ ಡಿನ್ನರ್ ಪ್ರಿಪೇರ್ ಮಾಡೋಕೆ ಹೋಗ್ತಾರೆ ಹಾಗೆ ಅವ್ರ ಮಕ್ಕಳೆಲ್ಲ ಮನೆಗೆ ಹೋಗಿ ಆಟ ಆಡ್ತಿರ್ತಾರೆ ಸೊ ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಮಳೆ ಬರಕ್ಕೆ ಸ್ಟಾರ್ಟ್ ಆಗೋಗುದು ಸಣ್ಣ ನಂಗೆ ನೈಟಲ್ಲಿ ಸೊ ಮಳೆ ಬರೋಕ್ಕೆ ಸ್ಟಾರ್ಟ್ ಆದಾಗ ಈ ಒಂದು ಫಾರ್ಮರ್ ಲೆಂಚೋ ಏನಿರ್ತಾರೋ ಅವರಿಗೆ ತುಂಬ ಅಂದರೆ ತುಂಬ ಖುಷಿಯಾಗೋಗುತ್ತೆ ಯಾಕೆ ಅಂದರೆ ಅವ್ರು ವೆಯ್ಟ್ ಮಾಡ್ತಿದ್ದದೇ ಇಷ್ಟು ದಿವಸ ಮಳೆಗೆ ಯಾಕೆ ಅಂದರೆ ಈ ವರ್ಷ ಚೆನ್ನಾಗಿ ಕ್ರಾಪ್ ಅನ್ನೋದು ನಮಗೆ ಸಿಗುತ್ತೆ ಅಂದರೆ ಬೆಳೆ ಅನ್ನೋದು ಚೆನ್ನಾಗಿ ಸಿಗುತ್ತೆ ಅನ್ನೋ ರೀಸನ್ಗೆ ಅವರು ಮಳೆಗೋಸ್ಕರ ಕಾಯ್ತಿರ್ತಾರಲ್ವ ಸೊ ಅದೇ ಮಳೆ ಅವ್ರು ನೋಡಿದ ತಕ್ಷಣ ತುಂಬ ಅಂದರೆ ತುಂಬ ಖುಷಿ ಫೀಲ್ ಆಗೋಗುತ್ತೆ ಅವ್ರಿಗಂತೂ ಸೊ ಅವ್ರೇನು ಏನು ಮಾಡ್ತಾರೆ ಅಂದರೆ ಓಕೆ ಮಳೆ ನೋಡೋಣ ಅಂದ್ಬಿಟ್ಟು ಆಚೆ ನಿಂತ್ಕೊಂಡು ಮಳೆನ ಎಂಜಾಯ್ ಮಾಡ್ತಿರ್ತಾರೆ ಸೊ ಅವರು ಆ ಒಂದು ಮಳೆನ ಯಾವ ರೀತಿ ನೋಡ್ತಿರ್ತಾರೆ ಅಂದರೆ ಇವಾಗ ಮಳೆ ಬರ್ತಿದೆ ಅಂದ ತಕ್ಷಣ ಒಂದೇ ಸಮ ಹನಿಗಳು ಬೀಳಲ್ಲ ಅಲ್ವಾ ಒಂದು ಸತಿ ದಪ್ಪ ಹನಿ ಬೀಳ್ಬೋದು ಇನ್ನೊಂದು ಸತಿ ಚಿಕ್ಕು ಹನಿ ಅನ್ನೋದು ಬೀಳ್ಬೋದು ಓಕೆನಾ ಅವ್ರು ಏನು ಮಾಡ್ತಾರೆ ಅಂದರೆ ಅದನ್ನು ಅಮೌಂಟಾಗಿ ಕನ್ವರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ ಎಕ್ಸಾಂಪಲ್ ಇವಾಗ ದಪ್ಪು ಹನಿಗಳು ಏನು ಬೀಳ್ತಿರುತ್ತೋ ಭೂಮಿಗೆ ಅದನ್ನು ಟೆನ್ ಸೆಂಟ್ಸಾಗಿ ಆ್ಯಂಡ್ ಇನ್ನೇನು ಚಿಕ್ಕ ಚಿಕ್ಕ ಹನಿಗಳು ಏನು ಬೀಳ್ತಿರೋದೋ ಅದನ್ನು ಫೈವ್ ಸೆಂಟ್ಸ್ ಆಗಿ ನೋಡ್ತಾರೆ ಅಂದರೆ ಏನು ಕ್ಯೂರ್ ಅಸ್ಯೂಮ್ ಅಜಂಕ್ಷನ್ ಯಾಕೆ ಈ ಥರ ಇದೆ ಅಂದರೆ ಅವರು ಯೂಶ್ವಲಿ ಇವಾಗ ಮಳೆ ಬರೋ ರೀಸನ್ ಏನು ಅಂದರೆ ಚೆನ್ನಾಗಿ ಕ್ರಾಪನ್ನು ಚೆನ್ನಾಗಿ ಬೆಳೀಲಿ ಅಂತ ಅಲ್ವಾ ಸೊ ಅದಕ್ಕೆ ಈ ಮಳೆ ಏನು ಜಾಸ್ತಿ ಚೆನ್ನಾಗಿ ಬೀಳ್ತಿದ್ಯೋ ಆ ಕ್ರಾಪ್ಸ್ ಏನಾಗುತ್ತೆ ಅಂದರೆ ಮೇಲೆ ಅವ್ರಿಗೆ ಅದು ಡಬ್ಬಲ್ ಅಷ್ಟು ಪ್ರಾಫಿಟ್ ಆಗುತ್ತಲ್ವ ಸೊ ಅದಕ್ಕೆ ಅವರು ಮಳೆ ಹನಿಗಳನ್ನ ಒಂದೊಂದು ಹನಿನ ಕೂಡ ಅವರು ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ತಾ ಅವ್ರ ಅಸಂಪ್ಷನ್ ಅನ್ನೋದು ಮಾಡ್ತಿರ್ತಾರೆ ಸೊ ಹೀಗೆ ಮಳೆ ಜೋರಾಗಿ ಬರ್ತಿರುತ್ತೆ ಬಟ್ ಸಡನ್ನಾಗಿ ಏನಾಗುತ್ತೆ ಅಂದರೆ ತುಂಬ ಗಾಳಿ ಸ್ಟಾರ್ಟ್ ಆಗೋಗುತ್ತೆ ಇವಾಗ ಮಳೆ ಬಂದ ತಕ್ಷಣ ಒಂದೇ ಸಮ ಮಳೆನೇ ಬರುತ್ತಾ ಇಲ್ಲ ಗಾಳಿ ಸ ಗಾಳಿ ಸಮೇತ ಬರುತ್ತಲ್ವ ಅದೇ ರೀತಿ ತುಂಬ ಜೋರಾಗಿ ಗಾಳಿ ಬರುತ್ತೆ ಹಾಗೆ ನೋಡ್ದ ನೋಡ್ದೆ ಏನಾಗುತ್ತೆ ಅಂದರೆ ಮಳೆ ಹನಿಗಳಿಂದ ಆನೆಕಲ್ಲು ಇವಾಗ ಐಸ್ ಕ್ಯೂಬ್ಸ್ ಬರುತ್ತೆ ಗೊತ್ತಾ ನಮ್ಮ ನಾವೇನಂತೀವಿ ಅಂದರೆ ಆನೆಕಲ್ ಮಳೆ ಅಂತೀವಿ ಸೊ ಅದೇ ರೀತಿ ಆನೆಕಲ್ಗಳು ಸ್ಟಾರ್ಟ್ ಹೋಗುತ್ತೆ ಅಂದರೆ ಐಸ್ ಕ್ಯೂಬ್ಸ್ ಮೇಲಿಂದ ಸ್ಟಾರ್ಟ್ ಆಗೋಗುತ್ತೆ ಬೀಳೋಕ್ಕೆ ಸೊ ಇವ್ರಿಗೇನು ಅಂದರೆ ಇವಾಗ ರೈತರಿಗೆ ಹೇಗೆ ಅಂದರೆ ಇವಾಗ ಆನೆಕಲ್ ಮಳೆ ಬೀಳಬಾರ್ದು ಅಂತಲೇ ಅಂದ್ಕೊಳ್ತಾರೆ ಯಾಕೆ ಅಂದರೆ ಇವಾಗ ಮಾವನನ್ ಸೀಸನ್ ಆದರೆ ನೀವು ನೋಡ್ಬೋದು ಆ ಮಳೆ ಬಿದ್ದ ತಕ್ಷಣ ಆ ಮಾವನನೆಲ್ಲ ಹುಳ ಬಂದುಬಿಡುತ್ತೆ ಅದೇ ರೀತಿ ಇಲ್ಲಿ ಕ್ರಾಪ್ಸ್ ಏನು ಹಾಕಿರ್ತಾರೆ ಇವ್ರು ಲೆಂಚೋ ಅನ್ನೋರು ಅವ್ರಿಗೂ ಕೂಡ ಈ ಮಳೆ ಇಷ್ಟ ಇರಲ್ಲ ಓಕೆ ಆನೆಕಲ್ಲು ಬೀಳಬಾರ್ದು ಅಂತಲೇ ಅವ್ರು ಅಂದ್ಕೊಳ್ತಿರ್ತಾರೆ ಯಾಕೆ ಅಂದರೆ ಅವ್ರು ಹಾಕಿರುವಂಥ ಒಂದು ಬೆಳೆ ಏನಿದೆ ಅದು ಪೂರ್ತಿ ನಾಶ ಆಗೋಗುತ್ತೆ ಅಂತ ಅವ್ರಿಗೆ ಗೊತ್ತಿತ್ತು ಈ ಆನೆಕಲ್ ಮಳೆ ಬಿದ್ದರೆ ಅಂತ ಬಟ್ ಅವ್ರಿಗೆ ಅವಾಗ ಒಂಥರ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಅಯ್ಯೋ ಈ ಥರ ಆಗ್ತಿದೆಯಲ್ಲಪ್ಪ ಅಂತ ಹೇಳಿ ಬಟ್ ಅವ್ರ ಮಕ್ಳಿಗೆ ಖುಷಿ ಆಗ್ತಿರುತ್ತೆ ಏನಕ್ಕೆ ಅಂದರೆ ಅವರಿಗೆ ಆನೆಕಲ್ ನೋಡಿದ ತಕ್ಷಣ ಅವ್ರಿಗೆ ಮಕ್ಕಳು ಯೂಜಲಿ ಆಟಾಡಬೇಕು ಅನಿಸೆ ಅನಿಸುತ್ತಲ್ಲ ಸೊ ಅವರೆಲ್ಲ ಹೋಗಿ ಆಟಾಡೋಕೆ ಸ್ಟಾರ್ಟ್ ಮಾಡ್ಕೊಬಿಡ್ತಾರೆ ಮಳೆ ಎಷ್ಟೊತ್ತಾ ಇವಾಗ ನಿಲ್ಲುತ್ತೆ ಅವಾಗ ನಿಲ್ಲುತ್ತೆ ಅಂದ್ಕೊಂಡು ನಿಲ್ತಾನೆ ಇರಲ್ಲ ಮಳೆ ನೋಡ್ದ ನೋಡ್ದ ಮಳೆ ಜಾಸ್ತಿನೇ ಆಗ್ತಿರುತ್ತೆ ಹೊರತು ನೀಳ್ತಾನೆ ಇರಲ್ಲ ಸೊ ಅದಾದ ಮೇಲೆ ಅವ್ರು ಅಬ್ಸರ್ವ್ ಮಾಡ್ತಾರೆ ಏನು ಅಂದರೆ ಮಳೆ ಸ್ವಲ್ಪ ಕಡಿಮೆ ಆದಾಗ ಇವ್ರು ನೋಡೋದೇನು ಅಂದ್ರೆ ಇವ್ರು ನೋಡೋದೇನು ಅಂದರೆ ಆನೆಕಲ್ ಕಲ್ ಮಲೆ ಏನು ಬಂದಿದ್ಯೋ ಸೊ ಆ ಒಂದು ಐಸ್ ಕ್ಯೂಬ್ಸ್ ಏನಿದೆ ಅವ್ರ ಹೊಲ ಪೂರ್ತಿ ತುಂಬೋಗಿರುತ್ತೆ ಮನೆ ಪೂರ್ತಿ ತುಂಬೋಗಿರುತ್ತೆ ಆ ಕಡೆ ಈ ಕಡೆ ಎಲ್ಲ ಕಡೆ ಫುಲ್ಲು ಅದೇ ಸ್ಪ್ರೆಡ್ ಆಗೋಗಿರುತ್ತೆ ಸೊ ಈ ಒಂದು ರೈತ ಲೆನ್ ತುಂಬ ಅಂದರೆ ತುಂಬ ಬೇಜಾರಾಗೋಗುತ್ತೆ ಯಾಕೆ ಅಂದರೆ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ದರೆ ಈ ವರ್ಷ ಪ್ರಾಫಿಟ್ಗೋಸ್ಕರ ಬಟ್ ಆ ಪ್ರಾಫಿಟೇ ಬರಲ್ವಲ್ಲ ಅಂತ ಹೇಳಿ ಅವರಿಗೆ ತುಂಬ ಅಂದರೆ ತುಂಬ ಟೆನ್ಷನ್ ಸ್ಟಾರ್ಟ್ ಆಗೋಗುತ್ತೆ ಓಕೆನಾ ಸೊ ಆಗ ಈ ಒಂದು ರೈತ ಏನಿದ್ದಾರೆ ಲೆಂಚೋಸ್ ಅನ್ನೋರು ಸೊ ಅವ್ರಿಗೆ ಒಂದು ಕಾನ್ಫಿಡೆಂಟ್ ಇರುತ್ತೆ ಓಕೆನಾ ಏನು ಅಂದರೆ ಈಗ ಅವ್ರಿಗೆ ಇಷ್ಟು ಕ್ರಾಪ್ ಏನು ಹಾಕಿದ್ದಾರೆ ಎಲ್ಲನೂ ಆಗಿದೆ ಆದರೂ ಕೂಡ ಅವ್ರಿಗೊಂದು ಕಾನ್ಫಿಡೆನ್ಸ್ ಇರುತ್ತೆ ಏನು ಅಂದರೆ ಒಂದು ಲೈನ್ ಹೇಳ್ತಾರೆ ಯಾವುದು ಅಂದರೆ ನೋ ಒನ್ ಎವರ್ ಡೈಸ್ ವಿತ್ ಅ ಸ್ಟಾವೇಷನ್ ಅಂತ ಹೇಳಿ ಹೇಳ್ತಾರೆ ಅಂದರೆ ಇವಾಗ ಯಾರೂ ಕೂಡ ಹಸಿನಿಂದ ಸಾಯೋಲ್ಲ ಅಂತ ಹೇಳಿ ಅವ್ರಿಗೆ ಒಂದು ಭರವಸೆ ಇರುತ್ತೆ ಓಕೆನಾ ಇದಕ್ಕೆ ನಮ್ಮ ದೇವರು ಏನಾದರೂ ಹೆಲ್ಪ್ ಮಾಡ್ಬೋದು ಅನ್ನೋ ರೀಸನ್ಗೆ ಸೊ ಇವ್ರೇನು ಮಾಡ್ತಾರೆ ಅಂದರೆ ಓಕೆ ಇವಾಗ ನನ್ಗೆ ಅವ್ರಿಗಾಗಿರುವಂಥ ಒಂದು ನಷ್ಟ ಏನಿದೆ ಅಂದರೆ ಲಾಸ್ ಏನಿದೆ ಅದನ್ನೆಲ್ಲ ಒಂದು ಲೆಟರ್ ಲೆಟರಲ್ಲಿ ಬರೆದ್ಬಿಟ್ಟು ಬಿಟ್ಟು ದೇವ್ರಿಗೆ ಕಳಿಸೋಣ ಅಂತ ಹೇಳಿ ಅವರು ಡಿಸೈಡ್ ಮಾಡ್ಕೊಳ್ತಾರೆ ಸೊ ಅದೇ ರೀತಿ ಲೆಂಚು ಏನು ಮಾಡ್ತಾರೆ ಅಂದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದೊಳ್ತಾರೆ ಎದ್ದು ಸೀದಾ ಪೋಸ್ಟ್ ಆಫೀಸ್ಗೆ ಹೋಗ್ತಾರೆ ಅಲ್ಲಿ ಹೋಗಿ ಒಂದು ಲೆಟರ್ನ ತೊಗೊಂಡು ಸೊ ಎಲ್ಲ ಏನೇನೆಲ್ಲ ಅವ್ರಿಗೆ ಪ್ರಾಬ್ಲಮ್ಸ್ ಆಯಿತು ಇಷ್ಟೊತ್ತವರೆಗೂ ಅದನ್ನೆಲ್ಲ ನೀಟಾಗಿ ಮೆನ್ಷನ್ ಮಾಡಿಬಿಟ್ಟು ಟು ಅಡ್ರೆಸ್ ಬಂದುಬಿಟ್ಟು ಟು ದಿ ಗಾಡ್ ಅಂತ ಹೇಳಿ ಹಾಕಿರ್ತಾರೆ ಇನ್ ಹಾಗೆ ಒಂದು ಸ್ಟ್ಯಾಂಪ್ನ ತೊಗೊಂಡು ಸ್ಟ್ಯಾಂಪ್ ಪೋಸ್ಟ್ ಸ್ಟ್ಯಾಂಪ್ನ ಹಾಕಿ ಅದನ್ನೇನು ಮಾಡ್ತಾರೆ ಅಂದರೆ ಪೋಸ್ಟ್ ಬಾಕ್ಸ್ ಏನಿದೆ ಆ ಬಾಕ್ಸ್ ಒಳಗಡೆ ಹಾಕ್ಬಿಟ್ಟು ಹೋಗ್ತಾರೆ ಸೊ ಅವರು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಏನು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಆ ಲೆಟರಲ್ಲಿ ಏನು ಬರೆದಿದ್ರು ಅಂದರೆ ಸೊ ಎಲ್ಲ ಆಗಿರುವಂಥ ಪ್ರಾಬ್ಲಮ್ಸ್ ಎಲ್ಲ ಬರೆದ್ಬಿಟ್ಟು ದೇವರನಿಂದ ನನಗೆ ಹಂಡ್ರೆಡ್ ಪೇಸಸ್ ಕೊಡು ಅಂತ ಹೇಳಿ ಬರೆದಿರುತ್ತೆ ಯಾಕೆ ಅಂದರೆ ಇವಾಗ ಅವ್ರಿಗೆ ಆಗಿರುವಂಥ ಒಂದು ಪ್ರಾಬ್ಲಮ್ ಏನಿದೆ ಅದನ್ನು ಮತ್ತೆ ಅವರು ರಿಕವರ್ ಮಾಡಬೇಕು ಅಂದರೆ ಅವರಿಗೆ ದುಡ್ಡೇ ಅಲ್ವಾ ಇಂಪಾರ್ಟೆಂಟು ಸೊ ಅದಕ್ಕೆ ಅಷ್ಟು ಅಮೌಂಟ್ ನನಗೆ ಕೊಡು ಪ್ಲೀಸ್ ಅಂತ ಹೇಳಿ ಬರೆದಿರ್ತಾರೆ ಸೊ ಈ ಒಂದು ಲೆಟರ್ ಬಂದುಬಿಟ್ಟು ಅವ್ರಿಗೆ ಪೋಸ್ಟ್ ಮಾಡಿದ್ಮೇಲೆ ಮೇಲೆ ಪೋಸ್ಟ್ ಮ್ಯಾನ್ ಬಂದು ತಗೋ ಹೋಗ್ತಾರಲ್ವ ಯೂಶಲಿ ಪೋಸ್ಟ್ ಮ್ಯಾನ್ ಬಂದುಬಿಟ್ಟು ಅಲ್ಲಿ ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅನ್ನೋ ರೀಸನ್ಗೆ ಎಲ್ಲ ಪೋಸ್ಟ್ನೂ ತೊಗೊಂಡು ಹೋಗಿ ಲೊಕ್ಯಾಲಿಟಿಗೆ ಹಂಚ್ಬೇಕಲ್ವ ಸೊ ಆ ಕೆಲಸ ಮಾಡ್ತಿರ್ತಾರಲ್ಲ ಆಗ ಅವ್ರಿಗೆ ಸಡನ್ನಾಗಿ ಈ ಲೆಟರ್ ಸಿಕ್ಬಿಡುತ್ತೆ ಫ್ರಮ್ ಅಡ್ರೆಸ್ ಮಾತ್ರ ಬರೆದಿರುತ್ತೆ ಟೂ ಅಡ್ರೆಸ್ ಬಂದುಬಿಟ್ಟು ಗಾಡ್ ಅಂತ ಹೇಳಿ ಬರೆದಿರುತ್ತೆ ಈ ಒಂದು ಲೆಟರ್ನ ನೋಡಿದ ತಕ್ಷಣ ಇವ್ರಿಗೆ ಒಂಥರ ಖುಷಿ ಆಗುತ್ತೆ ಸೊ ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ ಅವರ ಒಂದು ಪೋಸ್ಟ್ ಮಾಸ್ಟರ್ ಏನಿರ್ತಾರೆ ಒಂದು ಪೋಸ್ಟ್ ಆಫೀಸಲ್ಲಿ ಸೊ ಆ ಒಂದು ಪೋಸ್ಟ್ ಮಾಸ್ಟರ್ಗೆ ಹೋಗಿ ಅವರು ಲೆಟರ್ ಅನ್ನೋದನ್ನ ಕೊಡ್ತಾರೆ ಸೊ ನೋಡಿ ಈ ಥರ ಬರೆದಿದ್ದಾರೆ ಅಂತ ಹೇಳಿ ಆಗ ಪೋಸ್ಟ್ ಮಾಸ್ಟರ್ಗೆ ಒಂಥರ ಆಗುತ್ತೆ ಏನು ಅಂದರೆ ಯಾರೂ ಕೂಡ ಯೂಶ್ವಲಿ ಗಾಡಲ್ಲಿ ಬಿಲೀವ್ ಮಾಡಿಬಿಟ್ಟು ಲೆಟರ್ ಬರ್ದಿರಲಿಲ್ಲ ಬಟ್ ಇವ್ರು ಫಸ್ಟ್ ಟೈಮ್ ಬರ್ದಿರೋ ರೀಸನಿಂದ ಸೊ ಅವ್ರಿಗೆ ಒಂದು ಕಡೆ ಆಗುತ್ತೆ ಸೊ ಅವ್ರೇನು ಏನು ಮಾಡ್ತಾರೆ ಅಂದರೆ ಅವರು ಪೋಸ್ಟ್ ಮ್ಯಾನು ಅವ್ರ ಕೊಲೀಗ್ಸ್ ಎಲ್ಲ ಸೇರಿಬಿಟ್ಟು ಸ್ವಲ್ಪ ಅಮೌಂಟ್ ಕಲೆಕ್ಟ್ ಮಾಡಿಬಿಟ್ಟು ಅವ್ರಿಗೆ ಸೆಂಡ್ ಮಾಡೋಣ ಅಂದರೆ ಕಳ್ಸೋಣ ಅಂತ ಹೇಳಿ ಅವ್ರು ಅಂದ್ಕೊಳ್ತಾರೆ ಓಕೆನಾ ಇವರು ಡಿಮ್ಯಾಂಡ್ ಎಷ್ಟಕ್ಕೆ ಅಂದರೆ ಹಂಡ್ರೆಡ್ ಪೇಸಸ್ ಬೇಕು ಅಂತ ಹೇಳಿ ಬಟ್ ಈ ಪೋಸ್ಟ್ ಮ್ಯಾನಿಂದ ಅಷ್ಟು ಕಲೆಕ್ಟ್ ಮಾಡೋಕ್ಕಾಗಲಿಲ್ಲ ಅವ್ರು ಹಾಫ್ ಆಫ್ ದಿ ದಟ್ ಅಂದರೆ ಈಗೇನು ಹಂಡ್ರೆಡ್ ಪೇಸ್ ಇದೆಯಾ ಅದರಲ್ಲಿ ಅರ್ಧಕ್ಕಿಂತ ಚೂರು ಜಾಸ್ತಿ ಅಷ್ಟು ಕಲೆಕ್ಟ್ ಮಾಡಿರ್ತಾರೆ ಕಲೆಕ್ಟ್ ಮಾಡಿಬಿಟ್ಟು ಅವ್ರೇನು ಮಾಡಿರ್ತಾರೆ ಅಂದರೆ ಸೇಮ್ ಫ್ರಮ್ ಅಡ್ರೆಸ್ ಟು ಗಾ ಫ್ರಮ್ ಅಡ್ರೆಸ್ ಗಾಡ್ ಅಂತ ಹಾಕಿಬಿಟ್ಟು ಟು ಅಡ್ರೆಸ್ಸು ಈ ಲೆಂಚೋ ಅವರಿಗೆ ಕಳಿಸ್ಕೊಡ್ತಾರೆ ಓಕೆನಾ ಸೊ ಈ ಪೋಸ್ಟ್ ಮ್ಯಾನ್ ಯಾರು ಎತ್ಕೊಂಡಿರ್ತಾರೋ ಆ ಲೆಟರು ಅವರೇ ಹೋಗಿ ಲೆಂಚೋಗೆ ಕೊಡ್ತಾರೆ ಲೆಟರ್ನ ಆಯಿತಾ ಲೆಟರ್ ಕೊಟ್ಟಿದ ತಕ್ಷಣ ಇವ್ರಿಗೆ ತುಂಬ ಖುಷಿಯಾಗೋಗುತ್ತೆ ಏನು ಅಂದರೆ ನನ್ನ ನನ್ನ ದೇವರು ನನ್ನ ಒಂದು ಲೆಟರ್ನ ನೋಡ್ಬಿಟ್ಟು ರಿಪ್ಲೈ ಮಾಡಿದಾರಲ್ಲ ಅಂತ ಹೇಳಿ ತುಂಬ ಖುಷಿ ಆಗೋಗುತ್ತೆ ಈ ಲೆಂಚೋ ಅನ್ನೋರಿಗೆ ಅವ್ರು ಏನು ಮಾಡ್ತಾರೆ ಅಂದರೆ ಪೋಸ್ಟ್ ಮ್ಯಾನ್ ಇದ್ದವರು ಲೆಟರ್ ಕೊಟ್ಬಿಟ್ಟು ಒಂದೆರಡು ನಿಮಿಷ ಅಲ್ಲೇ ಇರ್ತಾರೆ ಯಾಕೆ ಅಂದರೆ ಅವರೊಂದು ರಿಯಾಕ್ಷನ್ ನೋಡಬೇಕು ಅಂತ ಹೇಳಿ ಇಷ್ಟ ಇರುತ್ತೆ ಸೊ ಅವ್ರೇನು ಮಾಡ್ತಾರೆ ಎರಡು ನಿಮಿಷ ಇದ್ಬಿಟ್ಟು ಸೀದಾ ಮನೆಯಲ್ಲಿ ಹೋಗಿ ನೋಡೋಣ ಅಂತ ಹೇಳಿ ಹೋಗ್ತಾರೆ ಇವರೇನು ಮಾಡ್ತಾರೆ ಅಂದರೆ ಇಲ್ಲಿ ಎನ್ ಇದ್ದವರು ಆ ಒಂದು ಲೆಟರ್ನ ಓಪನ್ ಮಾಡ್ತಾರೆ ಓಪನ್ ಮಾಡಿ ನೋಡಿದ ತಕ್ಷಣ ಅವ್ರಿಗೆ ಏನು ಏನು ಗೊತ್ತಾಗುತ್ತೆ ಅಂದರೆ ಅಲ್ಲಿ ಬರೀ ಸೆವೆಂಟಿ ಪೇಸಸ್ ಮಾತ್ರ ಇರುತ್ತೆ ಓಕೆನಾ ಇವ್ರು ರಿಕ್ವೆಸ್ಟ್ ಮಾಡಿದ ಗಾಡಿಗೆ ಹಂಡ್ರೆಡ್ ಪೇಸಾ ಬಟ್ ಅಲ್ಲಿದ್ದು ಸೆವೆಂಟಿ ಪೇಸಾ ಅಂದರೆ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಅಷ್ಟೇ ಇದ್ದಿದ್ದು ಸೊ ಅನಿಸುತ್ತೆ ಅಂದರೆ ಒಂದು ಕಡೆ ಖುಷಿಯಾಗುತ್ತೆ ಯಾಕೆಂದರೆ ದೇವರು ನನಗೋಸ್ಕರ ಇಷ್ಟು ಕಳಿಸಿದನಲ್ಲ ಅಂತ ಹೇಳಿ ತುಂಬ ಖುಷಿಯಾಗುತ್ತೆ ಬಟ್ ಇನ್ನೊಂದು ಕಡೆ ಅವ್ರಿಗೆ ಏನು ಅನ್ಸುತ್ತೆ ಅಂದರೆ ನನ್ನ ದೇವರು ಅಂದರೆ ನಾನು ಯಾವ ದೇವ್ರನ್ನ ನಂಬಿದ್ದೀನಿ ಆ ದೇವರು ನನಗೆ ಮೋಸ ಮಾಡಲ್ವಲ್ಲ ಅಂತ ಹೇಳಿ ಇನ್ನೊಂದು ಥಾಟ್ ಅವ್ರ ಮೈಂಡಿಗೆ ಬರುತ್ತೆ ಸೊ ಅವ್ರು ಅದಕ್ಕೆ ಏನು ಅಂದ್ಕೊಳ್ತಾರೆ ಅಂದರೆ ಇಲ್ಲ ಮತ್ತೆ ಇನ್ನೊಂದು ಸತಿ ಲೆಟರ್ನ ಬರೆಯೋಣ ದೇವ್ರಿಗೆ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ಇನ್ನೊಂದು ಸತಿ ಲೆಟರ್ನ ಬರೀತಾರೆ ಓಕೆನಾ ಆ ಲೆಟರಲ್ಲಿ ಏನಿರುತ್ತೆ ಅಂದರೆ ಸೊ ಇವರು ಲೆಂಚೋ ಅನ್ನೋರು ಏನು ಬರೆದಿರ್ತಾರೆ ಮತ್ತೆ ರೀರೈಟ್ ಮಾಡಿರ್ತಾರೆ ಲೆಟರ್ನ ಏನು ಅಂದರೆ ಸೊ ದೇವರೇ ನಾನು ನಿನ್ನ ನಿಮಗೆ ಕೇಳಿದೆ ಎಷ್ಟು ಅಂದರೆ ಹಂಡ್ರೆಡ್ ಪೇಸಸ್ ಬಟ್ ನಿಮ್ಮ ನೀವು ನಮಗೆ ಕಳ್ಸಿರೋದೆಷ್ಟು ಅಂದರೆ ಬರೀ ಸೆವೆಂಟಿ ಪೇಸ ಮಾತ್ರ ಕಳಿಸಿದ್ದೀರಾ ಹಾಗೆ ನನಗಿಲ್ಲಿ ಏನು ಅನಿಸುತ್ತೆ ಅಂದರೆ ನಿಮ್ಮ ಒಂದು ತಪ್ಪಿರಲ್ಲ ಇಲ್ಲಿ ಬಿಕಾಸ್ ಏನು ಅಂದರೆ ನನಗೆ ಹಂಡ್ರೆಡ್ ಪ್ಲೇಸ ಬೇಕೇ ಬೇಕಾಗಿರುತ್ತೆ ಸೊ ಅದಕ್ಕೆ ನಿಮಗೆ ಮತ್ತೆ ಇನ್ನೊಂದು ಸತಿ ಬರಿತಿದ್ದೀನಿ ಸೊ ಇಲ್ಲಿ ನಿಮ್ಮ ತಪ್ಪೇನೂ ಇರಲ್ಲ ಯಾಕೆ ಅಂದರೆ ನೀವು ಕರೆಕ್ಟಾಗಿ ಹಂಡ್ರೆಡ್ ಪ್ಲೇಸಸ್ಸೇ ಕಳಿಸಿರ್ತೀರ ಬಟ್ ಅವ್ರ ಪ್ರಕಾರ ಏನಿರುತ್ತೆ ಅಂದರೆ ಎನ್ ಚಿ ಅವರ ಪ್ರಕಾರ ಹಂಡ್ರೆಡ್ ಪ್ಲೇಸಸ್ ಅಲ್ಲಿ ಈ ಪೋಸ್ಟ್ ಮ್ಯಾನ್ ಏನಿರ್ತಾರೋ ಪೋಸ್ಟ್ ಮ್ಯಾನು ಪೋಸ್ಟ್ ಮಾಸ್ಟರ್ಸು ಸೊ ಅವರ ಸ್ವಲ್ಪ ಅಮೌಂಟನ್ನ ತೊಗೊಬಿಟ್ಟಿದ್ದಾರೆ ಏನೋ ಅದಕ್ಕೆ ನೀವು ಇನ್ನೊಂದು ಸತಿ ಕಳಿಸ್ಬೇಕಾದ್ರೆ ನನಗೆ ಪೋಸ್ಟ್ ಮುಖಾಂತರ ಕಳಿಸ್ಬೇಡಿ ಅಂತ ಹೇಳಿ ಮತ್ತೆ ದೇವರಿಗೆ ಲೆಟರ್ ಬರೀತಾರೆ ಓಕೆನಾ ಇಲ್ಲಗೆ ಈ ಒಂದು ಸ್ಟೋರಿ ಅನ್ನೋದು ಕಂಪ್ಲೀಟ್ ಆಗುತ್ತೆ ಬಟ್ ನೀವು ಇಲ್ಲಿ ಸ್ಟೋರಿಲ್ಲಿ ಏನು ಅಬ್ಸರ್ವ್ ಮಾಡಬೇಕು ಅಂದರೆ ಈ ಒಂದು ಲೆಂಚ್ ಹೋಗಿರುವಂಥ ಒಂದು ಫೇತ್ ಇನ್ ಗಾಡ್ ಆಗಿರ್ಬೋದು ಅಂದರೆ ಏನು ಬಿಲೀವ್ ಮಾಡ್ತಿದ್ದಾರೆ ಅಥವಾ ಏನು ಟ್ರಸ್ಟ್ ಐತೆ ಗಾಡ್ ಬೇಸಿಸ್ ಮೇಲೆ ಅಂತ ಹೇಳಿ ಅಬ್ಸರ್ವ್ ಮಾಡ್ತೀರಾ ಯಾಕೆ ಅಂದರೆ ಅವರು ಗಾಡಿಗೆ ಅಷ್ಟು ಚೆನ್ನಾಗಿ ಯಾರು ಕೂಡ ಹೆಲ್ಪ್ ಮಾಡಲ್ಲ ಅಂತವ್ರು ಗೊತ್ತಿರುತ್ತೆ ಆದರೂ ಗಾಡ್ ನನ್ನ ಜೊತೆ ಅಂದರೆ ನನ್ನ ದೇವ್ರು ನನ್ನ ಜೊತೆ ಇದ್ದಾರೆ ಅನ್ನೋ ರೀಸನ್ಗೆ ದೇವ್ರಿಗೊಂದು ಪತ್ರ ಬರೀತಾರೆ ಸೊ ಅದಕ್ಕೆ ಟ್ರಸ್ಟ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ ನೀವು ಹಾಗೆ ಒಂದು ಇನ್ನೋಸೆನ್ಸ್ನ ಕೂಡ ಅಬ್ಸರ್ವ್ ಮಾಡಬೇಕಾಗುತ್ತೆ ಏನು ಅಂದರೆ ಈ ಒಂದು ಪೋಸ್ಟ್ ಮ್ಯಾನ್ ಏನಿರ್ತಾರೋ ಅವರು ಬಿಡು ಯಾರೋ ಒಬ್ಬರು ಏನೋ ಬರೆದಿದ್ದಾರೆ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಡ್ಬೋದಿತ್ತು ಬಟ್ ಈ ಪೋಸ್ಟ್ ಮ್ಯಾನ್ಗಿರುವಂಥ ಒಂದು ಲಾಯಲ್ಟಿ ಏನಿದೆ ಅಂದರೆ ಅವ್ರೇನು ಅಂದ್ಕೊಳ್ತಾರೆ ಅಂದರೆ ಯಾರಿಗೋ ಒಬ್ರಗೆ ಹೆಲ್ಪ್ ಮಾಡಬೇಕು ಅಂತ ಹೇಳಿ ಅವ್ರ ಹತ್ರ ಇರುವಂಥ ಅಮೌಂಟ್ಗಳನ್ನೇ ಇವರು ಕೊಟ್ಟು ಕಳ್ಸೋದನ್ನ ಅಬ್ಸರ್ವ್ ಮಾಡಿರ್ತೀರ ಹಾಗೆ ಈ ಒಂದು ಲೆಂಚೋ ಏನಿದ್ದಾರೆ ಅವ್ರು ಮತ್ತೆ ಇವಾಗ ಯೋಸ್ಟ್ ಮ್ಯಾನ್ ಅವರೇ ಕಳಿಸಿರೋದು ಅವ್ರಿಗೆ ಅಮೌಂಟ್ ಅನ್ನನ್ನು ಬಟ್ ಆದರೂ ಪೋಸ್ಟ್ ಮ್ಯಾನ್ ಮೇಲೆ ಡೌಟ್ ಬರ್ತಾರೆ ಆ ಡೌಟ್ನ ಅಬ್ಸರ್ವ್ ಮಾಡ್ತೀರಾ ಹಾಗೆ ಹ್ಯೂಮನ್ಸ್ಗೂ ಮತ್ತೆ ಅಂದರೆ ಮನುಷ್ಯರಿಗೂ ಮತ್ತೆ ಒಂದು ದೇವರಿಗಿರುವಂಥ ಒಂದು ಕಂಪಾರಿಷನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ ಸೊ ಇದನ್ನೆಲ್ಲ ಈ ಒಂದು ಲೆಸನಲ್ಲಿ ಹೇಳ್ತಾ ಹೋಗಿದ್ದಾರೆ ಓಕೆನಾ ಸೊ ಇಲ್ಲಿಗೆ ಈ ಒಂದು ಲೆಸನ್ ಅನ್ನೋದು ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ಒಂದು ಲೆಸನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಥ್ಯಾಂಕ್ ಯು ಗ್ಯಾಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್